ನನ್ನ ಹೆಸರು ಸರೋಜಮ್ಮ. ನಾನು ಕೆಜೆಪ್ಪು ತಮಿಳ್ನಾಡಲ್ಲಿ ಹುಟ್ಟಿದ್ದು. ನಾನು ಇಲ್ಲಿ ಬಂದು ಸೆಟ್ಲ್ ಆಗಿರೋದು ಬೆಂಗಳೂರಿನಲ್ಲಿ. ನಾನು ಕೆ ಜಿ ಡಿಲಿ ವರ್ಕ್ ಮಾಡ್ತಾ ಇರೋದು ಅಟೆಂಡರ್ ಆಗಿ. ನನಗೆ ಅಜ್ಜ ಅಜ್ಜಿಗೆ ತುಂಬ ಕಷ್ಟ ಇತ್ತು. ಕಾಲು ಪ್ರಾಬ್ಲಮ್ ತುಂಬಾ ಪ್ರಾಬ್ಲಮ್ ಇತ್ತು. ಎಲ್ಲಿ ಎಲ್ಲಿ ದೊಡ್ಡ ಡಾಕ್ಟರ್ ಬೆಂಗಳೂರಲ್ಲಿ ಅಷ್ಟು ಡಾಕ್ಟರ್ ತೋರಿಸಿದ್ದೀನಿ, ಏನು ಪ್ರಾಬ್ಲಮ್. ಮದ್ರಾಸ್ ಕೂಡ ಹೋಗಿದ್ದೀನಿ, ಎಲ್ಲ ತಗೊಂಡ್ರೆ ನನಗೇನು ವಾಸಿಯಾಗಿಲ್ಲ. ಆಮೇಲೆ ನಮ್ಮ ಚಿಕ್ಕ ಮಗ ಹೋಗಿ ನಾನು ಹೇಳಿದೆ ಅವನಿಗೆ ತೊಲ್ಲ ಕಾಲು ತುಂಬ ಓಪನ್ ಆಗಿಬಿಟ್ಟಿತ್ತು. ಅವ್ನು ಹೋಗಿ ಎಲ್ಲ ಒಳ್ಳೆ ಮೂಲೆ ಡಾಕ್ಟ್ರ್ ಅವರು ಅವ್ರು ತೋರಿಸ್ಕೊಂಡು ನೋಡ್ಕೊಂಡು ಬಂದ್ಬಿಡು ಅಲ್ಲಿ ಹೋಗೋಣ ಅಂದೆ. ಮತ್ತೆ ಫೋರ್ಟಿಸ್ಗೆ ಹೋಗಿದ್ದು. ಅದು ಸರ್ ಹುಲ್ಸೆ ನಾರಾಯಣ್ ಡಾಕ್ಟ್ರ್ ಇದ್ದರು. ಅವರೆಲ್ಲ ಎಕ್ಸ್ರಾ ಗಿಸ್ರಾ ವಿ ಜಿ ಜಿ ಎಲ್ಲ ಮಾಡಿದ್ರು. ಸರೋಜಮ್ಮ ಇಸ್ ಅ 55-year-old ಲೇಡಿ. ಶಿ ವಾಸ್ ರೆಫರ್ಡ್ ಟು ಮೀ ಇನ್ 2010 ಬೈ ಒನ್ ಆಫ್ ದಿ ಆರ್ಥೋಪೆಡಿಕ್ ಸರ್ಜನ್ಸ್ ಫಾರ್ ಬಯಲಾಟ್ರಲ್ ನೀ ರಿಪ್ಲೇಸ್ಮೆಂಟ್ಸ್. ವೆನ್ ಶಿ ಕೇಮ್ ಟು ಮೈ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಶಿ ವಾಸ್ ಇನ್ ಕ್ವೈಟ್ ಅ ಲಾಟ್ ಆಫ್ ಪೇನ್. ಶಿ ಹ್ಯಾಡ್ ಸಿವಿಯರ್ ಬೋವಿಂಗ್ ಆಫ್ ಬೋತ್ ನೀಸ್. ಶಿ ಆಲ್ಸೋ ಹ್ಯಾಡ್ ಲಾಟ್ ಆಫ್ ಡಿಫಿಕಲ್ಟಿ ಇನ್ ವಾಕಿಂಗ್ ಆ್ಯಂಡ್ ಆಲ್ಸೋ ಇನ್ ಹರ್ ಡೇ ಟು ಡೇ ಆ್ಯಕ್ಟಿವಿಟೀಸ್. ನನಗೆ ಬಾತ್ರೂಮ್ಗೆ ಯಾರಾನ ಒಬ್ರು ಕರ್ಕೊಂಡು ಹೋಗಿ ಬಿಡಬೇಕು, ಕರ್ಕೊಂಬಂದು ಮೇಲೆ ಬಿಡಬೇಕಾಯ್ತು. ಕೆಳಗಡೆ ನಡೆಯೋಕ್ಕೆ ಆಯ್ತಾರೆ, ಯಾರನ್ನ ಹಿಡ್ಕೊಂಡು ಹೋಗಿ ಅಂಗಡಿ ತಗೊಬಿಡ್ಬೇಕು, ಮತ್ತೆ ಹಿಡ್ಕೊಂಡು ಬಂದು ಮನೆ ತಗೊಬಿಡ್ಬೇಕು. ಆ ಥರ ಪ್ರಾಬ್ಲಮ್ ಇತ್ತು ನನಗೆ, ತುಂಬವೇ ಕಷ್ಟ. ನನಗೆ ನನಗೆ ಜೀವನವೇ ಬೇಡ, ಏನಾರ ಮಾಡ್ಕೋಬೇಕಂತ ಪ್ರಯತ್ನ ಪಟ್ಕೊಂಡಿದ್ದೆ. ವೆನ್ ಐ ಲುಕ್ ಅಟ್ ಹರ್ ಲೆಗ್, ಇಟ್ ವಾಸ್ ಇನ್ ವಾಟ್ ಯು ಕಾಲ್ ಆಸ್ ವೇರಸ್ ಡಿಫಾರ್ಮಿಟಿ ಆಫ್ ಅಬೌಟ್ 45 degrees. And also she had lot of bending in the knee. We did an x-ray of the knee which showed lot of arthritis in both knees involving all three compartments of the knee. She actually required a knee replacement about 5-6 years ago itself. However, because of the fear of the operation, she didn't get an operation done even though it was suggested earlier. ಹಿಂದ್ಗಡೆ ಮನೆ ಒಬ್ರು ಕಾಲು ಆಪರೇಷನ್ ಮಾಡ್ಕೊಂಡಿದ್ರು, ಅವ್ರದ್ದು ಕಾಲು ಸರಿಯಾಗಿ ನಡೀತಾ ಇಲ್ಲ ಒಂದು ಅಜ್ಜಿ, ಅದರಿಂದ ಬೇಡ ಅಂತ ನನ್ನ ಮಗಳು ಹೋಗಿ ದುಡ್ಡೆಲ್ಲ ವಾಪಸ್ ಮಾಡಿಬಿಟ್ಟು ಮತ್ತೆ ಕರ್ಕೊಂಡು ಬಂದು 2 ವರ್ಷ ಗ್ಯಾಪ್ ಇಟ್ಕೊಂಡು ಮತ್ತೆ ತುಂಬ ಕಾಲು ಪ್ರಾಬ್ಲಮ್ ಆಯಿತು. ಒಂದೊಂದು ಅಜ್ಜಿಗೆ ಒಂದೊಂದು ಕಣ್ಣೀರು ಸುರಿದಿದ್ದೀನಿ ನಾನು. ಅಷ್ಟು ಹತ್ತಿದ್ದೀನಿ ದೇವ್ರ ಮುಂದೆ ನಿಂತ್ಕೊಂಡು, ನನ್ನ ಕಾಲು ಬರೋದ್ರ ಮಾಡಿ ಇಲ್ಲ ನನ್ನ ಜೀವ ತಗೊಂಬಿಡಿ ಅಂತ ಕೇಳಿದೆ ಡಾಕ್ಟ್ರ್ ತಾವು. After 2 years, she again returned back to me with the deformity increasing in both knees and pain also increasing quite a lot in both knees. And at this time also, she was not that much convinced about the operation. So she agreed to have only one knee replacement done. ಒಂದು ಕಾಲಿಗೆ ಮಾತ್ರ ಎರಡು ಮಾಡಿಬಿಡಂದ್ರು ನಾರಾಯಣ್ ಡಾಕ್ಟ್ರು. ನಾವು ಹೇಳ್ದು ಎರಡು ಕಾಲು ಬಡಿ ಸರ್, ಒಂದು ಮಾಡಿ ನೋಡಿ, ಸ್ಥಾನ ಓಪನ್ ಆಗಿತ್ತಲ್ಲ ಇದು ಮಾಡಿ, ಆಮೇಲೆ ಇದು ನೋಡೋಣ ಅಂದೆ. Recovery was so good and she was able to walk within weeks after the operation independently, even with an arthritic right knee still unoperated. She was amazed with the results of the operation, and within 2 months of the first operation she decided to have the other operation. ಇನ್ನಾಕ್ ತುಂಬಿ ಐದಕ್ಕೆ ಬಿಡುತ್ತೆ, ತುಂಬಾ ನೋವು ಬಂದ್ಬಿಡ್ತಿದ್ದು. ಆಮೇಲೆ ಡಾಕ್ಟ್ರ್ ಕೂಡ ಹೇಳಿದೆ ಸರ್ ಫೋನ್ ಮಾಡ್ದು ಅಂತ, ನಾನು ಮಾಡೋದಿಲ್ಲ ಅಂದರೆ ಸುಮ್ಗೆ ನೆಕ್ಸ್ಟ್ ಸಾರ್ಗೆ ಹಂಗಂದ್ರು. ಆಮೇಲೆ ನಾನು ಮಾಡೇಬೇಕಂತ ಕೂತ್ಕೊಂಡೆ. ಸರಿ ಶುಕ್ರವಾರ ಬನ್ನಿ ಅಂತ ಕರೆದ್ರು ಓದು. ಆಗಸ್ಟ್ 2012 ವಿ ಆಪರೇಟೆಡ್ ಆನ್ ಹರ್ ಅದರ್ ನೀ ರೈಟ್ ಸೈಡ್ ಆಸ್ ವೆಲ್ ಆ್ಯಂಡ್ ಶಿ ಮೇಡ್ ಈಕ್ವಲಿ ಗುಡ್ ರಿಕವರಿ. ಡಾಕ್ಟರ್ ನಾರಾಯಣ್ ಮಾಡಿರೋ ಉಪಕಾರಕ್ಕೆ ನಮಗೆ ಕಾಲು ಬರ್ಸಿದ್ದೆ ಅವರು. ಏನು ಆ ಕಾಲು ಎತ್ತು ತೊಡೆ ಮೇಲೆ ಮಾಡಕ್ಕೆ ಇನ್ಯಾರನ್ನ ಕೈ ತೊಳೆಯೋರು, ಅವ್ರು ಏನೇ ತೊಳಿತಾ ಇರಲಿಲ್ಲ. ಅಷ್ಟು ವ್ಯಕ್ತಿ ಅವರು, ಅಂತ ಅವರು ಅವ್ರು ಡಾಕ್ಟ್ರ್ ಅಂತ ಹೇಳ್ಬಾರ್ದು. ಅವ್ರು ಒಂಥರ ದೇವ್ರಾಗಿ ಬಂದು ನನ್ನ ಕಾಲು ಸರಿ ಮಾಡಿದ್ರಮ್ಮ. ಇಲ್ಲ ನಾನು ಹಂಗೆ ತ್ಯಾವ್ಕೊಂಡು ಪಾವ್ಕೊಂಡು ಅದೇ ಎಲ್ಲಾರು ಹೋಗಿ ದುಡ್ಡು ಹೋದ್ರ ಹೋಯ್ತದೆ, ಮನೆ ಹೋದ್ರ ಹೋಯ್ತದೆ, ಏನಾರು ಹೋಗಿ ಪ್ರಾಣ ಕಳ್ಕೋಬೇಕಾಯ್ತು ನಾನು. ಇವಾಗ ಏನೂ ಭಯ ಇಲ್ಲ, ನಾರಾಯಣ ಡಾಕ್ಟರ್ ಇರುವಾಗ ನಮ್ಗೇನೂ ತೊಂದರೆ ಇಲ್ಲ. ಅಷ್ಟೊಂದು ಇದಾಗ್ಬಿಟ್ಟಿತ್ತು, ಅಂತ ವಜ್ರದ ಕೈ ತಾವು ಮಾಡ್ಕೊಳ್ಳಿ ಅಂತ ಎಲ್ಲಾರ್ಗು ಕಾರ್ಡ್ ಕೊಡ್ತಾ ಇದ್ದೀನಿ. ಅವ್ರ ಹೆಸರು ಹೇಳಿ ಹೇಳಿ ಕಾರ್ಡ್. ಅಂಗಡಿ ಒಂದು ಚಿಕ್ಕದ ಒಂದು ಅಂಗಡಿ ಇಟ್ಕೊಂಡಿದ್ದೀನಿ, ಅಲ್ಲೇ
ಆಫೀಸಲ್ಲಿ ಬಂದು ಕೂತ್ಕೊಂಡು ವ್ಯಾಪಾರ ಮಾಡ್ತೀನಿ. ಅಲ್ಲೇ ಅಡುಗೆ ಎಲ್ಲ ಮಾಡ್ಕೊಂಡು ಮೇಲೆ ಹೋಯ್ತದೆ, ನಾನೇ ಎತ್ಕೊಂಡು ಹೋಗೋದು, ಯಾರ ಕೈಲೂ ಕೊಡೋದಿಲ್ಲ. ಇವಾಗ ಮುಂಚೆನೆ ಕೊಡ್ತಾ ಇದ್ದೆ, ಇವಾಗ ಯಾರ ಕೈಲೂ ಕೊಡೋದು, ನಾನೇ ಎತ್ಕೊಂಡು ಹೋಗ್ತೀನಿ. ಎತ್ಕೊಂಡು ಹೋಗಿ ಮಡಗ್ಬಿಟ್ಟು ಊಟ ಮಾಡಿಕೊಂಡು ಐದು ಕ್ಲಾಸ್ ಹೋಗ್ತೀನಿ. ಅಕ್ಕಪಕ್ಕ ಇರೋರೆಲ್ಲ ಕರ್ಕೊಂಡು ಟೂರ್ ಹೋಗ್ತೀನಿ. ನಾನೇ ಅರೇಂಜ್ ಮಾಡೋದು, ಕಾಶಿ, ಗಯಾ, ಬದ್ರಿನಾಥ್, ಕೇದಾರನಾಥ್, ಅಲಹಾಬಾದ್, ವೈಷ್ಣೋದೇವಿ ಎಲ್ಲರೂ ಕರ್ಕೊಂಡು ಹೋಗ್ತೀನಿ. ಇವಾಗಲೇ ಕರ್ಕೊಂಡು ಹೋಗ್ತೀನಿ, ಏನೇ ತೊಂದರೆ ಇಲ್ಲ. ಇವಾಗ ಆಪ್ರೇಷನ್ ಮಾಡಿಕೊಂಡು 2-3 ಟ್ರಿಪ್ ಹೊಡೆದಿದ್ದೀನಿ. This is a typical Indian story of many families, where we have a lot of people suffering from a lot of arthritis in the knee. However, they are afraid of any surgical intervention because of the complications which may follow. However, they should understand that the damaged cartilage will not come back with the medicine, and it's a common condition. And knee arthritis in her age group, if causing a lot of pain, can very well be managed with a knee replacement surgery.